ಕ್ಷೇತ್ರಕ್ಕೆ ಗೆದ್ದಿರೋರು ಪಾಪ ರಮೇಶ್ ಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಎಲ್ರಿಗೂ ಗೊತ್ತಿರಬೇಕಾಗ್ತದೆ ಅಂತ ಹೇಳಿದಂತೆ. ಮುನಿಯಪ್ಪನವ್ರಿರ್ಬೇಕಾ ಕಾಂಗ್ರೆಸ್ ಅಲ್ಲಿ ನಾವಿರ್ಬೇಕಾ ಅಂತ ಕೇಳಿದ್ರೆ, ಇವರು ಏಳೆಂಟು ಜನ ನಮ್ಮ ನಜೀರ್ ಅಹಮದ್ದು ಸೋತ್ ಸುಳುವಾಗಿದ್ದ ಅವನ್ ಎರಡ್ ಸಲ ಎಂಎಲ್ಎ ಮಾಡಿದ್ರು, ಅವರ ಸಮೇತ ಮನೆಮಗನಾಗಿ ಮಾಡಿದಂತ ಅನಿಲ್ ಕುಮಾರ್ ಜೈಲಿಗೆ ಹೋಗ್ತಿದ್ದಂತ ನಂಜೇಗೌಡ ಆಶ್ಚರ್ಯ. ಇವರೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಾದ್ರೆ ಶಕ್ತಿ ಪಾತ್ರ ವಹಿಸ್ತಾನಲ್ಲ ರಮೇಶ್ ಕುಮಾರ್, ಎಲ್ಲರನ್ನೂ ಮಾಯಾ ಮಂತ್ರ ಮಾಡಿ ಒಟ್ಟು ಮಾಡ್ತಾನೆ. ಯಾರು ನಾನನ್ನು ಬೆಳೆಸಿ ನಾನು ಪ್ರಾಣ ಕೊಟ್ಟು ನನ್ನ ಹಣವನ್ನು ಕೊಟ್ಟು ನಾನು ಯಾರ್ಯಾರನ್ನು ಬಡಿಸಿದ್ನೋ ಅವ್ರನ್ನೆಲ್ಲ ಕೂಡ ಒಂದು ಮಾಯಾ ಮಂತ್ರ ಮಾಡಿ ಶಕ್ತಿ ಪಾತ್ರ ಮಾಡಿ ಒಂದು ತೀರ್ಮಾನವನ್ನು ಯಾಕಪ್ಪ ಈ ಕೆಲಸ ಮಾಡಿದ್ನಂದ್ರೆ ಈ ಗುಟ್ಟು ಜನರಿಗೆ ಗೊತ್ತಾಗಬೇಕು. ನೂರಕ್ಕೆ ನೂರು ಭಾಗ ಸೋತಾಗ್ತೀನಿ ನಾನು. ಈ ಕ್ಷೇತ್ರದಲ್ಲಿ ಇನ್ನೊಬ್ಬರು ಯಾರು ಶಾಸಕರಾಗಬಾರ್ದು, ಇನ್ನೊಬ್ಬರು ಯಾರು ಮಂತ್ರಿ ಆಗಬಾರ್ದು, ಅದಕ್ಕೆ ಏನು ಮಾಡಿದ್ರೆ ಸರಿ ಹೋಗ್ತದೆ ಅಂತ ಒಂದು ಮಾಟ ಮಂತ್ರಿ ಮಾಡಿದ್ದಾರೆ. ಇವರೆಲ್ಲ ಬುದ್ಧಿ ಇದೆ ಸಿಕ್ಕಾಕೊಂಡು ನನಗೆ ಯಾರ ಮೇಲೆ ವಿಶ್ವಾಸವಾಗಿ ಹೋಗ್ಬೇಕಾಗಿ ನಾನಲ್ಲ, ರಾಹುಲ್ ಗಾಂಧಿ ಅವರು ಬಂದರೂ ಕೂಡ ಸೋತು ಹೋಗ್ತಾನೆ ಪುಟ. ಆ ರಮೇಶ್ ಕುಮಾರ್ ನಾನು ಸೋತು ಇಲ್ಲಿ ಯಾರು ಶಾಸಕರಾಗಿರೋ ನೋಡಬಾರ್ದು ಅಂತ ಪಾಪ ಇವನ್ನೆಲ್ಲ ಕರ್ಕೊಂಡೋಗಿ ಆ ಬಾವಿಯಲ್ಲಿ ಹಾಕ್ತಾರೆ. ಇದು ಗೂಢಾರ್ಥ. ಮಹಾಯುದ್ಧ ಭಾರತದ ಮುಕ್ಕಾಲು ಭಾಗ ಮುಗಿದಿದೆ, ಇನ್ನು ಕಾಲು ಭಾಗ ಇದೆ. ನಾವು ಪಾಂಡವರಾಗಿದ್ದೀವಿ, ವನವಾಸ ಮುಗಿಸಿದ್ದೀವಿ, ಇನ್ನೇನು ಕೆಲವೇ ತಿಂಗಳಲ್ಲಿ ವಾಪಸ್ ಬರ್ತೀವಿ. ಮೇಲೆ ಕೃಷ್ಣ ಪರಮಾತ್ಮ ಇದ್ದಾನೆ, ಯುದ್ಧ ಶುರುವಾಗ್ತದೆ. ಶಕುನಿ ದುರ್ಯೋಧನ ದುಶ್ವಾಸನ ದ್ರೋಣಾಚಾರ್ಯ ಅಶ್ವತ್ಥಾಮ ಇವರೆಲ್ಲ ಯಾವ ರೀತಿ ಹತವಾಗ್ತಾರೆ ಅನ್ನೋದನ್ನ ನೀವು ನೋಡಬೇಕಾಗ್ತದೆ. ಇದು ನಾನು ಹೇಳೋದಲ್ಲ, ಮೇಲಿರೋನ್ ಮಾಡುತ್ತೆ. ಇವತ್ತು ಸುಧಾಕರ್ ಆಗಲಿ ಕೊತ್ತೂರು ಮಂಜು ಆಗಲಿ ಹೋದ ಬಿಜೆಪಿಗೆ ಮಾಡುವುದರ ಮುಖಾಂತರ ಲೋಕಸಭಾ ಚುನಾವಣೆಯಲ್ಲಿ ಅವರು ನಡೆದಂತ ರೀತಿಗಳು, ಅಷ್ಟೇ ಅಲ್ಲ ಉಳಿದಂಥವರೆಲ್ಲರೂ ಕೂಡ ನಡೆದಂಥ ರೀತಿಗಳು ಕೂಡ ನಿಮ್ಮೆಲ್ಲರಿಗೂ ಕೂಡ ಮಾಧ್ಯಮದಲ್ಲಿ ಗೊತ್ತು. ನಾನು ಇಷ್ಟನ್ನು ಅಪೀಲ್ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ ಮುಖಂಡರಿಗೆ, ಅಧ್ಯಕ್ಷರಿಗೂ ಮತ್ತು ಸಿ ಎಲ್ ಪಿ ನಾಯಕರಿಗೆ, ನಮ್ಮ ಜನಕ್ಕೆ ತಿಳಿಸಿ ಯಾವ ಕಾರಣದಿಂದ ನೀವು ನನ್ನನ್ನು ಬಿಟ್ಟು ಅವ್ರನ್ನು ಸೇರಿಸಿದ್ರಿ, ಏನು ಅವಶ್ಯಕತೆ ಒಂದು ಕಾಂಗ್ರೆಸ್ ಪಾರ್ಟಿ ಬಿಜೆಪಿಗೆ ಹಾಡಾಗಲು ಮಾಡಿ ಗಡ್ಕರಿಯವರ ಜೊತೆಯೆಲ್ಲ ಹೋಗಿ ಅವರನ್ನು ಗುರುತಿಸಿಕೊಂಡು ನಾವೇ ಗೆಲ್ಸ್ಕೊಂಡ್ಬಂದಿದ್ದೀವಿ ಪಾರ್ಲಿಮೆಂಟ್ ಸದಸ್ಯರನ್ನ ಸೇರಿದಂತ ಜನ, ಈ ಕಾಂಗ್ರೆಸ್ ಬೇಕಾಗಿದ್ದ ಅಥವಾ ಬೇಕಾದಂತ ಸಂದರ್ಭದಲ್ಲಿ ಕೂಡ ಒಂದು ಹೈಕಮಾಂಡ್ ಹೇಳಿದ್ದು ನಾನು ಒಪ್ಪಿಕೊಂಡು ಬಿಟ್ಟೆ, ಆದರೂ ಕೂಡ ನೀವು ಯಾಕೆ ಈ ತೀರ್ಮಾನ ತಗೊಂಡ್ರಿ ಅಂತ ನನಗೆ, ನಾನು ನಿಮಗಾಗಿ ಕಾಯ್ತೀನಿ. ನೀವೇನು ಹೇಳ್ತೀರಿ ಉತ್ತರ ಕಾಯ್ಬೇಕಾಗ. ನಾನು ಹೈಕಮಾಂಡ್ ಚಾರ್ಜ್ ಮಾಡಿದೆ, ನಾನು ಯಾವ ಪಾರ್ಟಿಗೂ ಸೇರೋದು. ಮಾಧ್ಯಮ ಮಿತ್ರರಲ್ಲಿ ಕಳಕಳೆಯಿಂದ ಮನವಿ ಮಾಡಿ ಹೇಳ್ತೀನಿ, ನಾನು ಯಾವ ಪಾರ್ಟಿಗೇನು, ಬೆಳಗಾದರೆ ಒಂದು ಪಾರ್ಟಿ ಹತ್ರ ಹೇಳ್ತಾರೆ, ಒಂದು ಕಡೆ ಕ್ಯಾಂಡಿಡೇಟ್ ಆಗ್ತಾನೆ ಅಂತಾರೆ, ಒಂದು ಪಾರ್ಟಿಗೆ ಹೋಗ್ತಾರೆ ಅಂತ. ಅದು ಯಾವುದು ನಾನು ನಿರ್ಣಯ ಮಾಡಿಲ್ಲ. ಆ ನಿರ್ಣಯನ ಈ ಪ್ರಭುಗಳು 5 ಲಕ್ಷ ಜನ ಮತ ಕೊಟ್ಟಿದ್ದಾರಲ್ಲ ಅವರು ತೀರ್ಮಾನ ಮಾಡಬೇಕಾಗ್ತದೆ, ನಾನು ತೀರ್ಮಾನ ಮಾಡಿದ್ದೇನೆ. ನಾನು ಎಲ್ಲ ಅಧಿಕಾರ ನೋಡಿದ್ದೀನಿ. ಆದರೆ ಯಾವ ಜನ 30 ವರ್ಷದಿಂದ ನನ್ನ ಸಾಕಿ ಬೆಳೆಸಿ ಒಬ್ಬ ರಾಷ್ಟ್ರದ ನಾಯಕನನ್ನಾಗಿ ಮಾಡಿದಾರಲ್ಲ, ಅದೇ ಕಾಯವಾಚ ಮನಸ್ಸ ಕಾಂಗ್ರೆಸ್ ಪಾರ್ಟಿಗೆ ನಾನು ದುಡಿದು ಸಾಕಷ್ಟು ಜನ ಶಾಸಕರನ್ನು ತಯಾರು ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮಾಡಿದ್ದೀನಿ, ತಾಲೂಕು ಸಮಿತಿ ಮಾಡಿದ್ದೀನಿ, ಗ್ರಾಮ ಪಂಚಾಯತಿ ನಗರಸಭೆಗಳನ್ನು ಮಾಡಿ ಪಾರ್ಟಿನ ಉಳಿಸಿ ಬೆಳೆಸಿ ಸ್ಥಾಪನೆ ಮಾಡೋದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದಂತ ಆ ಕಾಲ ಬರೋದು ಸನ್ನಿಹಿತವಾಗಿದೆ. ಅದಕ್ಕೆ ಎಲ್ಲರನ್ನೂ ಕರ್ಕೊಂಡೋಗಿ ಬಲಿ ಕೊಡ್ತಾ ಇದ್ದಾನೆ ರಮೇಶ್ ಕುಮಾರ್.
ಈ ಧರ್ಮಕ್ಕೆ ವಿರುದ್ಧವಾಗಿ ಯಾರು ಇಡಕ್ಕಾಗಲ್ಲ. ಅಕ್ಷೋಹ ಸೈನ್ಯಗಳು ದುರ್ವಾದಿನ ದರ್ಬಾರು ಶತ್ರುನಿಗೆ ಗೊತ್ತಿತ್ತು ಹೆಂಗೆ ಮುಗಿಸಬೇಕು. ಒಂದು ಕಡೆ ಶತ್ರುನಿ ಪಾತ್ರ ಇದೆ, ಒಂದು ಕಡೆ ಏನು ದಾನಶೂರ ವೀರಕರ್ಣ ಪಾತ್ರ ಆಗ್ತಾನೆ, ಒಂದು ಕಡೆ ದುರ್ಯೋಧನ ಪಾತ್ರ ಆಗ್ತಾರೆ. ಎಲ್ಲ ಪಾತ್ರಗಳು ಏಕ ಒಬ್ಬನೇ ಪಾತ್ರ, ಏನು ಏಕ ಪಾತ್ರ ಅಭಿನಯ ಮಾಡಿ ಪಾಪ ಇವನ್ನೆಲ್ಲ ಮುಗಿಸಕ್ಕೆ ಏರ್ಪಡ್ತಿದ್ದಾನೆ. ಕಾಂಗ್ರೆಸ್ ಶಾಶ್ವತವಾಗಿರ್ಬೇಕು ಅಂತ ತ್ಯಾಗ ಮಾಡಿ ನಾನು ಸೋತಿದ್ರು ರಾಜಿಗೆ ಒಪ್ಪಿಕೊಂಡಿದ್ದೆ. ನಾನು ರಾಜಿ ಮಾಡಿ ಒಳಗಡೆ ಬಂದರೆ ಧರ್ಮದ ಯುದ್ಧ ಮಾಡ್ತೀನಿ, ಕಾಂಗ್ರೆಸ್ ಅನ್ನು ಕಾರ್ಯಕರ್ತರನ್ನೆಲ್ಲ ಗೆಲ್ಲಿಸ್ತೀನಿ, ಅವರನ್ನೆಲ್ಲ ಗೆಲ್ತಾರೆ, ನನ್ನ ಕಣ್ಣು ಮುಂದೆ ನಾನು ಸೋಲ್ತೀನಿ, ಇವರೆಲ್ಲ ಬದುಕಿ ಎಂಎಲ್ಎಗಳಾಗಿರ್ತಾರಲ್ಲ ಅದು ಸರಿಯಿಲ್ಲ ಅಂತ ಈ ತೀರ್ಮಾನ ಮಾಡಿದ್ದಾರೆ. ಈ ಬಿಟ್ಟು ಬಹಳಷ್ಟು ಜನ ಗೊತ್ತಿದೆ ಇವರು ಮೂರ್ಖರಾಗೋಗಿದ್ದಾರೆ, ಕೇಳ್ಕೊಂಡಿದ್ದಾರೆ. ನಾನು ಮಾಡಬೇಕಾಗಿಲ್ಲ ವಿರೋಧ, ನಾನು ಯಾರಿಗೂ ವಿರೋಧ ಮಾಡಬೇಕಾಗಿಲ್ಲ. ನಾನು ನಡೆದಂತ ಧರ್ಮದ ದಾರಿ ಇದೆಯಲ್ಲ, ಆ ಧರ್ಮದ ದಾರಿಯಿಂದ ನಿಮಗೆ ಶಾಪ ಆಗ್ತದೆ, ನೀವ್ಯಾರು ನನ್ನ ಬಿಟ್ಟು ತಲೆ ಎತ್ತಕ್ಕಾಗಲ್ಲ. ಅದು ಕೃಷ್ಣ ಪರಮಾತ್ಮನವರು ಪಾಠ ಹೇಳ್ತಾನೆ, ನಿಮ್ಮನ್ನ ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವನ ತೀರ್ಮಾನ ಕೊಡ್ತಾನೆ. ಯಾಕಂದ್ರೆ ನಾನು ಬಹಳ ಪಾರ್ಟಿ ಕಟ್ಟಿ ಹೋಗ್ತಾನೆ, ಇದರ ಗೂಢಾರ್ಥನ ಕೂಡ ಹೇಳಿದ್ದೀನಿ ಮತ್ತೆ ಮಿತ್ರರಿಗೆ. ಈ ಯುದ್ಧದಲ್ಲಿ ಕೌರವರು ಸೋಲ್ತಾರೆ, ಪಾಂಡವರು ವನವಾಸದಿಂದ ವಾಪಸ್ ಯುದ್ಧ ಮಾಡಿ ಆ ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಯಾರು ಎಲ್ಲಿರ್ತಾರೆ ಏನೇನಾಗ್ತದೆ ಎಲ್ಲ ಕೂಡ ಕಾಂಗ್ರೆಸ್ನ ಏನು ಇವತ್ತು ನನ್ನ ಅಭಿಮಾನಿಗಳು ಕಟ್ಟ ಕಾಂಗ್ರೆಸ್ಸಿನ ಜನ ನಿಷ್ಠಾವಂತ ಕಾಂಗ್ರೆಸ್ನವರು ಇವತ್ತು ಸೇರಿದ್ದಾರೆ. 5 ಲಕ್ಷ ಜನರ ಪ್ರತಿನಿಧಿಗಳು ಏನಿದ್ದಾರೆ ಅವರ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ಮತ್ತೊಮ್ಮೆ ಅಪೀಲ್ ಮಾಡ್ತೀನಿ, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಕುಮಾರ್ ಅವರಾಗಲಿ ಮತ್ತು ಸಿದ್ದರಾಮಯ್ಯನವರು ಸಿಎಲ್ಪಿ ನಾಯಕರಾಗಲಿ, ಈ ವಿಷಯವನ್ನ ನನಗೆ ತಿಳಿಸಿದವರು. ನನಗೆ ಬೆಂಗಳೂರು ಡೆಲ್ಲಿಗೆ ಬರಬೇಕು 12 ಗಂಟೆಗೆ ಅಂತ ಹೇಳಿ, ನಾನು 11 ಗಂಟೆಗೆ ಡೆಲ್ಲಿಯಲ್ಲಿ ಹಾಜರಿದ್ದ ವಿಷಯವನ್ನು ನಾನು ಅಧ್ಯಕ್ಷರಿಗೆ ತಿಳಿಸಿದ್ದೆ. ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಕಾರಣದಿಂದ ನೀವು ನನ್ನನ್ನು ಬಿಟ್ಟು ಸೇರಿಸಿದ್ರಿ ಅಂತ ನೀವು ಕರ್ನಾಟಕದ ಜನತೆಗೆ ನನ್ನ ನಂಬಿಕೊಂಡಿರೋ, ವಿಶೇಷವಾಗಿ ನನ್ನ ಕ್ಷೇತ್ರದ ಮತದಾರರಿಗೂ 30 ವರ್ಷದಿಂದ ನಾನು ಸಾಕಿ ಬೆಳೆಸಿರುವಂಥ ಮುಖಂಡರಿಗೂ ನೀವು ತಿಳಿಸಬೇಕಂತ ನನಗಿದು ಅರ್ಥ ಆಗ್ತಾ ಇಲ್ಲ. ಹೌದು, ನಾನು ವಿರೋಧಿಸ್ತೇನೆ, ಇವರನ್ನ ಸೇರಿಸಬಾರ್ದು ಅಂತ ಹೇಳಿದ್ದೆ, ಕಾರಣಗಳಿದೆ. ಯಾವ ಕಾಲದಲ್ಲಿ ಚಿಂತಾಮಣಿ ಶಾಸಕರಾಗಿದ್ದಂಥವ್ರು, ಆಂಜನೇಯ ರೆಡ್ಡಿ ಕಾಲದಲ್ಲಿ ಆಗಲಿ, ಚೌಡರೆಡ್ಡಿಯವರ ಕಾಲದಲ್ಲಿ ಆಗಲಿ, ಸುಧಾಕರ್ ಅವರ ಕಾಲದಲ್ಲಿ ಆಗಲಿ, ಪಾರ್ಟಿಗೆ ನಿಷ್ಠೆಯಾಗಿ ಇದ್ದಂಥ ಸಂದರ್ಭವಿಲ್ಲ. ಅದನ್ನು ಜೆ ಬಿ ನಾಯ್ಡುರವರು ಲೇಖ, ಆದರೆ ಇದ್ದಂಥ ಕಾಲದಲ್ಲಿ ಚೌಡರೆಡ್ಡಿಯವರು ಪ್ರಾಮಾಣಿಕವಾಗಿ ನನ್ನ ಎಲೆಕ್ಷನ್ಗೆ ಕೆಲಸ ಮಾಡಿದರೆ ಆ ಸತ್ಯವನ್ನು ಹೇಳಬೇಕು. ರಮೇಶ್ ಕುಮಾರ್ ಬಗ್ಗೆ ಶೇಷಾಪುರ ಗೋಪಾಲಣ್ಣೆಲ್ಲ ವಿವರವಾಗಿ ಹೇಳಿದ್ದಾನೆ, ನಾನೇನು ಹೇಳಬೇಕಾಗಿಲ್ಲ. ಕೈ ಬಿಟ್ಟಿದ್ದವ್ರನ್ನ ಕಾಂಗ್ರೆಸ್ ಸರಿಸಿ ಕಾಂಗ್ರೆಸ್ ಸೀಟನ್ನು ಕೊಡಿಸಿ ಇವತ್ತು ಈ ರೀತಿ ಅವರು ಮಾಡಿದ್ದಾರೆ. ಬಂಗಾರಪೇಟೆ ನಾರಾಯಣಸ್ವಾಮಿ ಅವರನ್ನು ಕೂಡ ಕರ್ತಂದು ನಾವು ಚಂದ್ರಾರೆಡ್ಡಿಯವರು ಅವರನ್ನು ಸೇರಿಸಿ ರಾಮಚಂದ್ರಪ್ಪನವರು ಇಷ್ಟೆಲ್ಲ ತೊಂದರೆಗಳಿದ್ದರೂ ಕೂಡ ಪಕ್ಷ ಬಲವರ್ಧನೆ ಮಾಡಬೇಕು ಅಂತ ಹೇಳ್ತಿದ್ದೆ, ಗೊತ್ತಾಗ್ತಾ ಇಲ್ಲ. ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಪ್ರಸಾದ್ ಬಾಬು, ಜಯದೇವು, ಎಸ್ ಸಿ ವಿಭಾಗದ ಅಧ್ಯಕ್ಷರು, ಎಸ್ ಟಿ ವಿಭಾಗದ ನಾಗರಾಜ್ ಅವರು, ಮೂರ್ಬಾಗಿ ಶೀರಣ್ಣ ಮತ್ತು ವಿಜಯಶಂಕರು, ಹಲವಾರು ಮುಖಂಡರು ಸೇರಿ ಕರ್ನಾಟಕದಾನೇ ಅವರು ಈ ರೀತಿ ಸಭೆಯನ್ನು ಮಾಡಿ ನನ್ನನ್ನು ಕರೆಸಿದ ವಿಷಯ ಎಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಸತತವಾಗಿ ಈ ಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಸದಸ್ಯರಾದಾಗಿಂದ ಕೂಡ ಗ್ರಾಮ ಪಂಚಾಯತಿ
ನಗರಸಭೆ ಸಹಕಾರ ಸಂಘ ಚುನಾವಣೆಗಳಿಂದ ಹಿಡಿದು ಜಿಲ್ಲಾ ಪರಿಷತ್ ತಾಲೂಕು ಸಮಿತಿ ಹಾಗೂ ಅಸೆಂಬ್ಲಿ ಎಲ್ಲ ಕೂಡ ಪ್ರಾಮಾಣಿಕವಾಗಿ ನಾನು ಕೈಲಾದಷ್ಟು ಸೇವೆ ಮಾಡಿದ್ದು ಮತ್ತು ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೆಎಲ್ಪಿ ನಾಯಕ ದೆಹಲಿಗೆ ಹೋಗಿದ್ದು ಅಧ್ಯಕ್ಷರು ನನ್ನನ್ನು ಕರೆದು ಇವತ್ತು 12 ಗಂಟೆಗೆ ಇವರು ಸೇರೋರು ಇದ್ದಾರೆ ನಾವು ಈ ತೀರ್ಮಾನ ಮಾಡಿದೀವಿ ನೀವು ಬರಬೇಕು ಇದರ ಹಿಂದಿನ ತೀರ್ಮಾನನು ನನಗೆ ಶಿವಕುಮಾರ್ ಅವರು ಏನು ಹೇಳಿದ್ರು ಅಂದ್ರೆ ಅಧ್ಯಕ್ಷರು ಹಾಗೂ ಕೆಸಿ ವೇಣುಗೋಪಾಲ್ ಅವರು ಪ್ರಧಾನ ಕಾರ್ಯದರ್ಶಿ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ನಾವು ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ತರಬೇಕಾಗುತ್ತದೆ ನೀವು ಬಹಳಷ್ಟು ಹಿರಿಯರಿದ್ದೀರಿ ವರ್ಕಿಂಗ್ ಕಮಿಟಿಯಲ್ಲಿದ್ದೀರಿ ನಿಮ್ಮನ್ನು ಸೋಲಿಸಿರೋದು ಗೊತ್ತಿದೆ ಬಿಜೆಪಿಗೆ ಮಾಡಿರೋದು ಗೊತ್ತಿದೆ ನಮಗೆಲ್ಲ ದಾಖಲೆಗಳು ಸಮರ್ಥ ಇದೆ ಆದರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ತಾವು ದೊಡ್ಡ ಮನಸ್ಸು ಮಾಡಬೇಕು ನಿಮ್ಮನ್ನೆಲ್ಲ ಕರೆಸಿ ರಾಜಿ ಮಾಡ್ತೀವಿ ನೀವು ಕಾಂಗ್ರೆಸ್ ತರಬೇಕು ನೀವು ಕಾಂಗ್ರೆಸ್ ನಿಂದ ಹುಟ್ಟು ಕಾಂಗ್ರೆಸ್ ತರು ಅಂತ ಹೇಳಿದಾಗ ನನ್ನ ನೋವನ್ನು ಮರೆತು ಆಯ್ತು ಸೇರೋರು ಸೇರಲಿ ಕಾಂಗ್ರೆಸ್ ಬರಲಿ ಅಂತ ಹೇಳಿಬಿಟ್ಟು ನಾನು ಒಪ್ಪಿಕೊಂಡೆ ಇದು 3 ತಿಂಗಳಿಂದ ರಾಜಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ ಇಂತ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಏನು ನೀವು ಅಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ ನಾನು ಯಾರನ್ನೋ ಅಪಾಯಿಂಟ್ಮೆಂಟ್ ಕೇಳಿ ನಾನು ಸೋನಿಯಾ ಗಾಂಧಿನ ಅಪಾಯಿಂಟ್ಮೆಂಟ್ ಕೇಳಿಲ್ಲ ರಾಹುಲ್ ಗಾಂಧಿನ ಅಪಾಯಿಂಟ್ಮೆಂಟ್ ಕೇಳಿಲ್ಲ ಯಾಕೆ ನೀವೇ ಕರ್ಕೊಂಡು ಹೋಗಿ ಸೇರಿಸಿದಾಗ ನೀವು ಈ ರಾಜ್ಯದ ಪ್ರತಿನಿಧಿಗಳಾಗಿ ಹೇಳಿದಾಗ ಅವರು ಒಪ್ಪಿಕೊಂಡ್ತಾರೆ ನಾನು ಅವರನ್ನು ಅದಕ್ಕೆ ಚಾರ್ಜ್ ಮಾಡ್ತಾ ಇದ್ದೆ ಅವರಿಗೊಂದು ಜವಾಬ್ದಾರಿ ಇದೆ ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಅವರು ಹೇಳಿದ್ದನ್ನು ಮಾಡ್ತಾರೆ ಅವರು ನಾನು ಅವರನ್ನು ಅವರ ನೆರಳಲ್ಲಿ ಅವರ ಜೊತೆಯಲ್ಲಿ ಸತತವಾಗಿ 30 ವರ್ಷ ಇದ್ದೋನು ಅವರ ಇಂಟಿಗ್ರಿಟಿ ಹಾನೆಸ್ಟಿ ನನ್ನ ಮೇಲೆ ಇರೋ ವಿಶ್ವಾಸವನ್ನು ನಾನು ಡೌಟ್ ಪಡಕಾಗ್ತೆ ಏನೋ ತೊಂದರೆ ಆಗಿದೆ ಅವರಿಗೂ ನಿಧಾನವಾಗಿ ಅರ್ಥ ಆಗಲಿ ಅಂತ ನಾವು ಶಾಂತಚಿತ್ತರಾಗಿರೋಣ ಸಮಯ ನಿರ್ಣಯ ಮಾಡುತ್ತದೆ ಧರ್ಮ ಉಳಿತದೆ ಅಧರ್ಮ ಮಾಡಿದವರಿಗೆ ಮೋಸ ಮಾಡಿದವರಿಗೆ ವಂಚನೆ ಮಾಡಿದವರಿಗೆ ದೇವರೇ ಪಾಠ ಕಲಿಸ್ತಾನೆ ಅವರಿಗೆ ಶಿಕ್ಷೆ ಆಗಲೇ ಆಗ್ತದೆ ಅದು ನೀವು ನಾವು ಯಾರು ಮಾಡಬೇಕಾಗಿಲ್ಲ ಜನ ತೀರ್ಮಾನ ತಗೊಳ್ತಾರೆ ಅದರಂತೆ ಆಗ್ತದೆ ಅದರವರೆಗೂ ನೀವೆಲ್ಲ ಶಾಂತವಾಗಿರಬೇಕು ನಾನು ಮಾಧ್ಯಮ ಮಿತ್ರರಿಗೊಂದು ಅಪೀಲ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಯಾವ ಪಕ್ಷಕ್ಕೆ ಸೇರ್ತೀನಿ ಅಂತ ನೀವು ವಿಚಾರ ಮಾಡಬೇಕಾಗಿಲ್ಲ ದಯವಿಟ್ಟು ನಿಮ್ಮನ್ನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಆ ಎಲ್ಲಾ ತೀರ್ಮಾನಗಳು ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಏನು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಮಾಡ್ತಾರೆ ಅವರು ಏನು ತೀರ್ಮಾನ ಮಾಡ್ತಾರೆ ಬದ್ಧವಾಗಿರ್ತೀನಿ ಯಾವುದಕ್ಕೂ ಸಮಯ ಬರಬೇಕು ಮತ್ತು ಸಮಯ ಎಲ್ಲವನ್ನೂ ನಿರ್ಣಯ ಮಾಡುತ್ತದೆ ಅದಕ್ಕೆ ಕಾರ್ಯಕರ್ತರಲ್ಲಿ ಕೂಡ ಮನವಿ ಮಾಡ್ತೀನಿ ಯಾರು ಕೂಡ ಎಲ್ಲಿ ಏನು ಸ್ಟೇಟ್ಮೆಂಟ್ ಕೊಡಬೇಡ ಯಾರ ಬಗ್ಗೆ ಮಾತಾಡೋದಲ್ಲ ಮನಸ್ಸಿನಲ್ಲಿ ನೋವು ನೀವು ಹೇಳಿದ್ದೀರಿ ನಾನು ಹೇಳಿದ್ದೀನಿ ಆದ್ದರಿಂದ ಈಗ ಇಷ್ಟೇ ಮಾಡೋಣ ನಾವು ಕಾದು ನೋಡೋಣ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳೋಣ ನಮ್ಮ ಜೊತೆಯಲ್ಲಿ ಧರ್ಮ ಇದೆ ನಮ್ಮ ಜೊತೆಯಲ್ಲಿ ಕಾರ್ಯಕರ್ತರು ಇದ್ದಾರೆ ನಮ್ಮ ಜೊತೆಯಲ್ಲಿ ದೇವರು ಇದ್ದಾರೆ ಅವರಿಗೆ ಪಾಠ ಕಲಿಸೋದಲ್ಲ ಫಲಕ್ಕೂ ಇಲ್ಲ ನಾವು ಮಾತ್ರ ಪಡೋದು ಬೇಡ ಏನು ಹೈಕಮಾಂಡ್ ಮಾಡ್ತಾರೆ ಹೈಕಮಾಂಡ್ಗೆ ನಾವು ಈ ಮೆಸೇಜನ್ನು ಕೊಡ್ತಾ ಇದ್ದೀವಿ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಸಿಎಲ್ಪಿ ನಾಯಕರಿಗೆ ಈ ಮೆಸೇಜನ್ನು ಕೊಡ್ತಾ ಇದ್ದೀವಿ ಅವರು ಏನು ತೀರ್ಮಾನ ತಗೊಳ್ತಾರೆ ತಗೊಳ್ಳಿ ಈ ವಿಷಯವನ್ನು ಅವರು ಮನವಿ ಮಾಡಿದ್ದೀವಿ ಅದರವರೆಗೂ ಕಾದು ನೋಡೋಣ ಅಂತೇಳಿ ನಾನು ಹೇಳ್ತೀನಿ ಒಂದಕ್ಕೊಂದು ಮಾನವತಾವಾದವನ್ನು ಗಾಂಧಿ ಸಿದ್ಧಾಂತವನ್ನು ಜಾರಿಗೆ ತರುವಂಥದ್ದು ನಮ್ಮ ಸಿದ್ಧಾಂತ ನಾವ್ಯಾರನ್ನು ಬಿಟ್ಕೊಡೋಕ್ಕಾಗುತ್ತಿಲ್ಲ ಸಮಯ ನಿರ್ಣಯ ಮಾಡ್ತದೆ ಕಾಲಕಾಲಕ್ಕೆ ಹೇಳ್ತೀನಿ ಕಡೆಯ ಕೃಷ್ಣ ಪರಮಾತ್ಮನ ಪಾತ್ರ ಯಾರು ಅಂತೇಳಿ ಹೇಳ್ತೀನಿ ಇನ್ನು 6 ತಿಂಗಳಿದೆ ಇದು ಮೊದಲನೇ ಅಧ್ಯಾಯ ಶುರು ಮಾಡಿದ್ದೀನಿ ತಪ್ಪೇನಿದೆ ಸೇರಿಸೋ ರೀತಿ ನೀತಿ ಇಲ್ಲ ಅಂತಂದೇ ನಾನೇ ಒಪ್ಪಿಕೊಂಡಿದ್ದೇನೆ ಕಾಂಪ್ರಮೈಸ್ ಮಾಡ್ರಿಪ್ಪ ಕಾಂಗ್ರೆಸ್ ಬರಲಿ ಯಾರ್ಯಾರು ಸೇರ್ತೀರೋ ಸೇರಿಸ್ಕೊಳ್ರಿ ಅದು ನನ್ನ ವಿರೋಧ ಇದೆ ರಾಜಿ ಮಾಡಿ ಮಾಡಬೇಕು ಏನೇನು ಹೇಳಿದ್ದೀನಿ ಅಧ್ಯಕ್ಷ ಅದು ನಿಮಗೂ ಹೇಳಿ ಕೈ ಬಿಡೋದಲ್ಲ ಸೇರಿ ಬಿಟ್ಟೋದಲ್ಲ ಸಂಬಂಧ ಇಲ್ಲ ಈ ಪ್ರಶ್ನೆ ಇರೋದು ಯಾರ್ಯಾರು ಏನೇನು ಮಾಡ್ಯಾವ್ರಿ ಅಧ್ಯಕ್ಷರು ಸಿಎಲ್ಪಿ
ಹೈಕಮಾಂಡ್ ಏನ್ ಮುಚ್ಚಿದೆ ಇವ್ರೇನ್ ತೀರ್ಮಾನ ತಗೊಳ್ತಾರೆ ಅವ್ರೇನ್ ತೀರ್ಮಾನ ಆದ್ರೂ ನೋಡೋಣ ಮಿಕ್ಕಿ ವಿಷಯ ನಾವು ಇವತ್ತೇ ಇಲ್ಲಿಗೆ ಸ್ಟಾಪ್ ಮಾಡೋಣ ಮೀಟ್ ಮಾಡಲ್ಲ ಅವ್ರು ಕರೆದ್ರೆ ಅಲ್ಲ ಈಗ ಹೈಕಮಾಂಡ್ ಸಿದ್ದರಾಮಯ್ಯ ಇನ್ನ ಸಿಎಲ್ಪಿ ನಾಯಕನ್ನ ನೀವೇನಾದ್ರೂ ಇದ್ರೆ ಕೇಳಿ ಅಲ್ಲ ನಿಮ್ಮನ್ನ ಹೈಕಮಾಂಡ್ ಯಾಕೆ ಕರೆದ್ರು ನನ್ನದು ಉತ್ತರ ಇಲ್ಲಲ್ಲ ಅವ್ರು ಮಾಡಿ ಆಗಿದೆಯಲ್ಲ ಅದಕ್ಕೆ ಅವ್ರ ಜ್ಞಾನೋದಯ ಯಾವಾಗ ಆಗ್ತದೆ ನೋಡೋಣ ಪಕ್ಷ ಏನ್ ತೀರ್ಮಾನ ತಗೊಳ್ತದೆ ಕಾದ ನೋಡೋಣ ಅಂತ ಹೇಳಿದ್ದಾರೆ ಮುಖವಾಡ ಹಾಕಿಕೊಂಡು ಮುಸಲ್ಮಾನರ ಹತ್ರ ಓಟ್ ಹಾಕಿಬಿಟ್ರೆ ಅವ್ರೇನ್ ಗುರುತು ಓಟ್ ಹಾಕಿಬಿಡ್ತಾರೆ ಅಂತ ಬಿಜೆಪಿ ಮುಖವಾಡ ಹಾಕೊಂಡಕ್ ಬಂದ್ಬಿಟ್ರೆ ಓಟ್ ಹಾಕಿಬಿಡ್ತಾರ ಗೆಲ್ಸಿ ಬಿಟ್ಟು ಅಪ್ಪ ನಮ್ದೇನೋ ತಪ್ಪಾಗಿದೆ ನಾವೆಲ್ಲ ಕಾಂಗ್ರೆಸ್ ಬಂದ್ಬಿಟ್ಟಿದೀವಿ ಇವ್ರಿಗೆ ಓಟ್ ಹಾಕಿ ಗೆಲ್ಸ್ಬಿಡ್ತಾರ ಈಗ ಸಿಎಲ್ಪಿ ನಾಯಕರು ತಗೊಂಡಿರೋ ತೀರ್ಮಾನ ಕರೆಕ್ಟ್ ಅಥವಾ ಯಾಕೆ ತಗೊಂಡ್ರು ನನ್ನ ನಾಲೆಡ್ಜ್ ಯಾಕೆ ತರಲಿಲ್ಲ ನಾನು ರಾಜು ಒಪ್ಪಿಕೊಂಡಿದ್ದಾಗೂ ಕೂಡ ಈ ಕೆಲಸ ಯಾಕೆ ಮಾಡಿದರು ಇದನ್ನ ನಮಗೆ ಗೊತ್ತಾಗಬೇಕಾಯಿತು ಅದಕ್ಕೆ ಕಾದು ನೋಡೋಣ ಒಂದು ತಿಂಗಳ ಕಾಲ ಏನು ಪ್ರಣಯ ಆಗಲ್ಲ ವಿಶೇಷವಾಗಿ ಮಾಜಿ ನಮ್ಮ ಮುಖಂಡ ಮಾಜಿ ಅಧ್ಯಕ್ಷರು ಹಾಲಿ ಮುಖಂಡರ ಕಾರ್ಯದರ್ಶಿಗಳೇ ಆಯ್ಕೆ ಆಗಿರುವ ಮತ್ತು ಬ್ಲಾಕ್ ಅಧ್ಯಕ್ಷರು ಪ್ರತಾಪ್ ಬಾಬು ಅವರೇ ಜಯ